ಫಸ್ಟು ಗೌರವ ಸಿಕ್ತು ಸರ್ ಈ ಸಮಾಜದಲ್ಲಿ ಒಂದು ಒಳ್ಳೆ ಗೌರವ ಸಿಕ್ತು ನನ್ನ ತಾಯಿಗೆ ನೆಮ್ಮದಿ ಸಿಕ್ತು ನನಗೆ ನಮ್ಮ ನಮ್ಮನ್ನು ಅಳಿಸಿ ನಮ್ಮನ್ನು ಉರ್ಸಿ ನಮ್ಮನ್ನು ನಾಯಿಗಿಂತ ಕೀಳಾಗಿ ನೋಡಿಕೊಂಡವರಿಗೆ ಒಂದು ಒಳ್ಳೆಯ ಉತ್ತರ ಸಿಕ್ತು ಸರ್ ಇವತ್ತು ಆ ಭಗವಂತ ಆ ಭಗವಂತ ಅಂದರೆ ಇವರೇ ಇವ್ರುಗಳೆಲ್ಲ ಮಾಡಿರೋ ಆಶೀರ್ವಾದದಿಂದ ಮನೆ ತಾಯಿ ಓಡಾಡೋಕ್ಕೆ ಗಾಡಿ ಹಾಕೊಳ್ಳೋಕೆ ಬಟ್ಟೆ ಎಲ್ಲ ಚೆನ್ನಾಗಿದೆ ಸರ್ ಹೊಟ್ಟೆ ತುಂಬ ಊಟ ಮಾಡ್ತೀನಿ ಸರ್ ಇವ್ರ ಹೆಸರಲ್ಲಿ ನನ್ನ ತಾಯಿ ಪ್ರತಿದಿನ ಓ ಎಂಥ ಬದುಕು ದೇವ್ರೆ ಎಂಥ ಬದುಕು ತಿನ್ನೋ ಅನ್ನ ಇಲ್ಲದವ್ರಾಗ ನೀವು ನಂಬ್ತಿರೋ ಬಿಡ್ತಿರೋ ನನ್ನ ತಾಯಿ ನಾನು ಸ್ಕೂಲ್ ಬಿಟ್ಟು ಬಂದವನು ಅವಳು ಬೇರೆಯವ್ರ ಮನೆ ಕೊಟ್ಟಿಗೆ ಕೆಲ್ಸಕ್ಕೆ ಹೋಗೋಳು ಸೆರ್ಗಲ್ಲಿ ಅವಳಿಗೆ ಚಿತ್ರಾನ್ನ ಕೊಡೋರು ನಮ್ಮ ಮನೇಲಿ ಅನ್ನ ಮಾತ್ರ ಮಾಡೋಕ್ಕಿತ್ತು ಆನಿಯನ್ ಇರ್ತಿರಲಿಲ್ಲ ಅದಕ್ಕೆ ಆಕ ಕರುಷ್ಣ ಇರ್ತಿಲ್ಲ ಸರ್ ಅದನ್ನು ನನ್ನ ಮಗ ಚಿತ್ರಾನ್ನ ತಿನ್ನಲಿ ಅಂತ ಹೇಳ್ಬಿಟ್ಟು ಆ ಚಿತ್ರಾನ್ನ ಬಾಳೆ ಹಾಕಿ ಸೆರ್ಗಲ್ಲಿ ಕಟ್ಟಿಟ್ಕೊಳ್ಳೋಳು ತಂದು ನನಗೆ ಅವಳು ಊಟ ಮಾಡ್ತಿರಲ್ಲ ಅವಳಲ್ಲಿ ಮಜ್ಜಿಗೆನೋ ಅಥವಾ ಅವ್ರ ಮನೇಲಿ ಕೊಟ್ಟಿರೋ ಮಜ್ಜಿಗೆನೋ ಅಥವಾ ನೀರು ಕುಟ್ಕೊಂಡು ಇರೋಳು ಅವಳು ಕೊಟ್ಟಿರೋ ಅನ್ನ ನಂಗೆ ತಂದು ನನಗೆ ಚಿತ್ರಾನ್ನ ಅಂದರೆ ಪ್ರಾಣ ಅದನ್ನು ತಿಂತಿದ್ವಿ ಅಂಥ ಪರಿಸ್ಥಿತಿಯಲ್ಲಿ ಇದ್ದವರು ಇವತ್ತು ನಾಲ್ಕು ಜನಕ್ಕೆ ಊಟ ಹಾಕ್ತೀವಿ ಸರ್ ನಾನು ಎಲ್ಲೇ ಹೋದರೂ ಯಾರೇ ಇದ್ದರೂ ನಾನು ಫಸ್ಟು ಊಟ ಹಾಕ್ಸ್ಬಿಡ್ತೀನಿ ಸರ್ ಯಾಕಂದರೆ ನನಗೆ ಗೊತ್ತು ಸರ್ ಹಸು ಅಂದರೆ ನನಗೆ ಹಸುವು ತುಂಬ ಪಾಠ ಕಲಿಸಿದೆ ಆ ಬಡತನ ನಾನು ಹೇಳೋದು ಅಂದರೆ ನಾನು ಏನು ಸತ್ಯ ಹೇಳ್ತೀನಿ ಸರ್ ಬಗ್ ಪ್ರಪಂಚದಲ್ಲಿ ಹುಟ್ಟೋರೆಲ್ಲ ಬಡವರಾಗಿ ಹುಟ್ಟಬೇಕು ಆ ಬಡತನ ಅವ್ರಿಗೆ ಪಾಠ ಕಲಿಸಿ ಎಲ್ಲರೂ ಶ್ರೀಮಂತರಾಗಬೇಕು ಸರ್ ಬಡತನದಷ್ಟು ಒಳ್ಳೆಯ ಪಾಠ ಬಡತನದಷ್ಟು ದೊಡ್ಡ ಯೂನಿವರ್ಸಿಟಿ ಬಡತನದಷ್ಟು ದೊಡ್ಡ ಶಕ್ತಿ ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಸರ್ ಯಾವುದು ಕಲಿಸೋಕ್ಕೂ ಸಾಧ್ಯ ಇಲ್ಲ ಸರ್